ನ್ಯೂಸ್ವರೆಗೆ ಮತ್ತೆ ಸ್ವಾಗತ ನಮ್ಮ ಬಸವರಾಜರೇ ನಿಮ್ಮ ಯಡಿಯೂರಪ್ಪ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮಾಜಿ ಸಿ ಎಂ ಒಂದು ಹೇಳಿಕೆ ಕೊಟ್ಟಿದ್ದರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೇ ಪಕ್ಷಗಳಿರಬೇಕು ಪ್ರಾದೇಶಿಕ ಪಕ್ಷಗಳಿರಬಾರ್ದು ಭಾಳ ಸಮಸ್ಯೆ ತರ್ತವೆ ಪ್ರಾದೇಶಿಕ ಪಕ್ಷಗಳನ್ನು ಅಂತ ಹೇಳಿದರು ಅದು ಜೆ ಡಿ ಎಸ್ ಗುರ್ತಾಗಿ ಜೆ ಡಿ ಎಸ್ ಪಕ್ಷ ಸರವನಾಶ ಆಗಬೇಕು ಅನ್ನೋ ರೀತಿ ಮಾತಾಡಿದರು ಇವತ್ತು ಜೆ ಡಿ ಎಸ್ ಜೊತೆಗೆ ಹೋಗುವಂಥ ಇದೆ ರಾಜಕಾರಣದ ಸಹಾಯಕತೆ ಅನಿವಾರ್ಯತೆಯ ಗೊಂದಲ ಇದೆಯಲ್ಲ ಒಳಸುಳಿದಿಲ್ಲ ಆ ಒಳಸುಳಿಯಲ್ಲಿ ಯಡಿಯೂರಪ್ಪನವ್ರು ಸಿಗಾಕೊಂಡಿದ್ದಾರೆ ಇವತ್ತು ಅವರಿಗೆ ಅದು ಅವರಿಗೆ ಅವ್ರ ಹೇಳಿಕೆನೆ ಅವರಿಗೆ ಉಲ್ಟಾಗ್ತಾ ಆಗ್ತಾ ಇದೆ ಸೊ ಹೀಗಾಗಿ ಬಿಜೆಪಿ ನಡೆಯುತ್ತೆ ಕಾಂಗ್ರೆಸ್ ನಡೆಯುತ್ತೆ ಯಾಕಂದ್ರೆ ಇದು ಅಧಿಕಾರ ಕೇಂದ್ರಿತ ರಾಜಕಾರಣ ಸೋದ ತಕ್ಷಣ ಮನೆ ಕೂಡಕ್ಕಾಗಲ್ಲ ಮತ್ತೆ ನೀವು ಹೋಗ್ಲೇಬೇಕು ಜನರ ಬಳಿಗೆ ಆ ಕಾರಣಕ್ಕೆ ಹೇಳ್ತಾ ಇದೀನಿ ಯಡಿಯೂರಪ್ಪನವ್ರು ಹೇಳಿದಂತ ಹೇಳಿಕೆಯನ್ನು ನುಂಗುವ ಸ್ಥಿತಿ ಬಂದಿದೆ ಆ ಕಾಲಘಟ್ಟಗಳನ್ನ ತಾವು ಯೋಚನೆ ಮಾಡಿದ್ವಿ ಈ ಕಾಲಘಟ್ಟದ ಬಗ್ಗೆ ಮಾತಾಡ್ತಾ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಆ ಮಾತನ್ನ ಹೇಳಿದ್ದಾರೆ ಅಂದ್ರೆ ಆ ಟೈಮಲ್ಲಿ ಒಂದು ಈಗ ನಿಮ್ಮ ರಾಜಕಾರಣ ಅಲ್ಲ ಟೈಮ್ ನಲ್ಲಿ ಒಂದು ಅಂತ ಅಂತಲ್ಲ ಈಗ ಬಿಜೆಪಿಯಿಂದ ಕೆಜೆಪಿಗೆ ಬಂದಿದ್ದಾರೆ ಅಂತಂದ್ರೆ ಬಿಜೆಪಿ ನಲ್ಲಿ ಇರ್ಬೋದು ಕಾಲಘಟ್ಟ ಆವಾಗ ನೀವು ಜೆಡಿಎಸ್ ಆ ಕಾಲಘಟ್ಟದಲ್ಲಿ ಜೆಡಿಎಸ್ ನಿಮ್ಮ ಮುಳುಕುಗಳನ್ನು ಅವ್ಯವಹಾರಗಳನ್ನು ಬೈಲಿ ಹೇಳಿತು ಪ್ರಾದೇಶಿಕ ಪಕ್ಷ ಖಂಡಿತ ಇಲ್ಲ ಒಳ್ಳೆಯ ಗವರ್ನೆನ್ಸ್ ಕೊಡುವಂತಹ ಸಂದರ್ಭದಲ್ಲಿ ಅವರಿಗೆ ಯಾವ ಪಕ್ಷ ಹಿತಕರವಾಗಿಲ್ಲ ಮುಂದಿನ ದಿವಸಗಳಲ್ಲಿ ಮತದಾರರಿಗೆ ಅದನ್ನ ಸ್ಪಷ್ಟತೆ ತರಬೇಕಾಯಿತು ಅದಕ್ಕೋಸ್ಕರ ಅವ್ರೇನ್ ಹೇಳಿದ್ರು ಈ ರಾಜ್ಯದಲ್ಲಿ ಎರಡೇ ಪಕ್ಷಗಳ ಒಂದು ಸ್ಥಾಪನೆ ಆದ್ರೆ ಒಳ್ಳೇದು ಆ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ಯಾವುದೇ ಪ್ರಾದೇಶಿಕ ನೀವು ಕೆಜೆಪಿ ಯಾಕೆ ಬಿಜೆಪಿ ನಲ್ಲಿ ತತ್ವ ಸಿದ್ಧಾಂತಕ್ಕೆ ಮತ್ತೆ ಇವ್ರಿಗೆ ಸಿಗಬೇಕಾದಂತಹ ಗೌರವಗಳಿಗೆ ಅಲ್ಲಿ ಏನ್ ಆದ್ಯತೆ ಸಿಗಲಿಲ್ವೋ ಅದನ್ನ ತಿಳ್ಕೊಂಡ ನಂತರ ಇವ್ರು ಜೊತೆ ಯಾಕೆ ಹೋಗ್ತೀರಿ ಅಂತ ಈಗ ಬಿಜೆಪಿಗೆ ಹೋಗ್ತಾರೆ ಅಂತ ಯಾರು ಹೇಳಿದ್ದು ಅಲ್ಲ ನಿಮ್ಮ ನಿಮ್ಮ ನಾಯಕರುಗಳೆಲ್ಲ ಹೋಗ್ತಿದರಲ್ಲ ಈಗ ಎಡಿರಪ್ನ ಬಿಜೆಪಿ ಸೇರ್ಕೊಳ್ಳಿ ಈಗ ಲೋಕಸಭಾ ಚುನಾವಣಾ ನಾಯಕತ್ವ ಬೇಕು ಈಗ ಈ ಮಾತನ್ನ ಕೆಜೆಪಿ ನಾಯಕರುಗಳು ಯಾರಾದರೂ ಹೇಳ್ತಾ ಇದಾರ ಸ್ಪಷ್ಟತೆ ಇರಲಿ ನಿಮ್ಮಲ್ಲಿ ಈಗ ಮಹಾದೇವ್ ತಂದ್ರೆ ಇಲ್ಲ ಮಹಾದೇವ ಪ್ರಸಾದ್ ಹೇಳ್ತಾ ಇದಾರೆ ಎಡಿರಪ್ನ ಅವರು ಇಲ್ಲ ಇಲ್ಲ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಪ್ರಸ್ತಾವನೆ ಬರಲಿ ನಾನು ಬಂದ್ಮೇಲೆ ನೋಡ್ತೀನಿ ಇಲ್ಲ ಬರ್ಲಿ ಈಗ ಸಾಮಾನ್ಯವಾಗಿ ಒಂದು ರಾಜಕೀಯ ನಾಳೆ 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 ಬರುತ್ತಪ್ಪ ಬರುತ್ತೆ 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 ಈಗ ಅಂತ ಮತ್ತೆ ಪದಾಧಿಕಾರಿಗಳಿದ್ದಾರೆ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ ಅಂತಂದ್ರೆ ನಮ್ಮ ಪಕ್ಷ ಬರ್ಬೇಕು ನಮ್ಮ ಪಕ್ಷ ಜಯ ಜಯಗಳಿಸಬೇಕು ಅಂತ ಹಿನ್ನೆಲೆ ಇದ್ರೂ ಕೂಡ ಮುಂದೊಂದು ದಿವಸ ಮತದಾರ ಯಾವ ರೀತಿ ಹೊಲ್ವನ್ ತೋರಿಸ್ತಾನೆ ಏನು ಸಾಧಿಸ್ತೀರಿ ನೀವು ಅಲ್ಲ ಖಂಡಿತವಾಗಿ ನಾವು ಸಾಧನೆ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲೇ ಎಡೆಯಲಾಗಿದ್ರಿ ನೀವು ಇಲ್ಲ ಖಂಡಿತ ಇಲ್ಲ ನೀವು ಈಗ ಪಕ್ಷ ಕಟ್ಟದಂತ ಒಂಬತ್ತು ಸಿಂಗ್ರಿ ಸೋಲ್ವಾ ಕೂಡ ಕೆಜೆಪಿಯ ಒಂದು ಸಿದ್ಧಾಂತವನ್ನ ಒಪ್ಪಿಕೊಳ್ಳುವ ಮಟ್ಟದವರೆಗೂ ಮಾಡ್ತೇವೆ ಅದಕ್ಕೋಸ್ಕರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಯಡಿಯೂರಪ್ಪನವರು ಸ್ಪಷ್ಟತೆಯಿಂದ ಮಾಧ್ಯಮದವ್ರ ಜೊತೆ ಅವ್ರಿಗೆ ಎಂ ಎಲ್ ಸಿಲೆಕ್ಷನ್ ಗೊತ್ತಾಯ್ತಲ್ಲೇನವರೇ ಅಲ್ಲಿ ಜಗದೀಶ್ ಶೆಟ್ಟರ್ ತಮ್ಮನಿಗಾಗಿ ಮೈತ್ರಿ ಮಾಡ್ಕೊಂಡು ಇದೇ ಯಡಿಯೂರಪ್ಪನವರು ಶೆಟ್ಟರು ಇಲ್ಲಿ ಮೈಸೂರಿನಲ್ಲಿ ಕೆಜೆಪಿ ಸಲ ಬಿಜೆಪಿ ಬಿಜೆಪಿ ತಗೊಂಡ್ರಿ ಎಲ್ಲಾ ಜನರ ದಾರಿ ತಪ್ಪಿಸ್ತದೆ ನಮ್ಮಲ್ಲಿ ಸ್ಪಷ್ಟತೆ ಇದೆ ಜನ ಒಪ್ಕೊಳ್ಳಲಿಲ್ಲ ಅಷ್ಟೇ ಒಪ್ಪ ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ ಮುಂದ್ ನಾವ್ ಏನ್ ಮಾಡ್ಬೇಕು ಅಂತ ನಾವ್ ತೀರ್ಮಾನ ಮಾಡಿ ಈಗ ನೋಡಿ ಒಬ್ಬ ಡಾಕ್ಟರ್ ಹತ್ರ ಹೋಗ್ತೀವಿ ನಮ್ ಕಾಯಿಲೆ ವಾಸಿ ಆಗ್ಲಿಲ್ಲ ಅಂತ ಅಂತಂದ್ರೆ ನಾವು ಮತ್ತೆ ಅದೇ ಡಾಕ್ಟರ್ ಹತ್ರ ಹೋಗೋದಿಲ್ಲ ಪರಿವರ್ತನೆ ಮಾಡ್ಲಿಕ್ಕೋಸ್ಕರ ಬೇರೆ ಡಾಕ್ಟರ್ ಹಾಗೇನೆ ಇವತ್ತು ಮತದಾರರ ಡಾಕ್ಟರ್ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ವರ್ತನೆ ಮಾಡ್ಬೇಕಾಗ್ತದೆ ನಿಮ್ಮ ಪಕ್ಷದ ನಾನು ಚರ್ಚೆ ಮಾಡ್ತೀನಿ ನಿಮ್ಮಲ್ಲಿ ಅನೇಕ ನಾಯಕರುಗಳು ಮಂತ್ರಿಗಳಾಗಿದ್ದಂಥವ್ರು ದಂಡೇ ಹೋಯ್ತು ಸದಾನಂದ ಗೌಡ ಬಿಜೆಪಿ ಬಂದ್ರೆ ರಾಜಕೀಯ ನಿವೃತ್ತ ಹೋಗ್ತೀನಿ ಅಂತ ಹೇಳಿದ್ರು ಯಡಿಯೂರಪ್ಪನವ್ರು ಹೇಳಿ ನೆನಪಿದೆ ನನಗೀಗ್ ನನಗೇನಾದ್ರೂ ಬಿಜೆಪಿ ಮತ್ತೆ ವಾಪಸ್ ಹೋಗುವ ಸ್ಥಿತಿ ಬಂದ್ರೆ ನಾನು ರಾಜಕೀಯ ತಗೊಳ್ತೀನಿ ಇವೆಲ್ಲ ಆ ರಾಜಕೀಯ ಸಾರ್ವಜನಿಕ ಜೀವನದಲ್ಲಿ ಬಂದಂಥ ಹೇಳಿಕೆಗಳು ಆದರೆ ಇವತ್ತು ಪ್ರಾದೇಶಿಕ ಪಕ್ಷ ಅನ್ನುವಂಥದ್ದು ಭಾಳ ಚಾಲೆಂಜ್ ಅಂತ ಯಡಿಯೂರಪ್ಪನ ಗೊತ್ತಾಗಿದೆ ಸೊ ಹಾಗಾಗಿ ಅವರು ಆ ಉಳಿವಿಗಾಗಿ ಯಾವುದೇ ಒಂದು ಪಕ್ಷದ ಜೊತೆ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅವರು ರೆಡಿ ಇದ್ದಾರೆ ಆದರೆ ಹೇಳಿಕೆ ಮಾತ್ರ ನಾನು ಏಕಾಂಗಿ ಏಕಾಂಗಿ ಅಂತ ಹೇಳ್ತಾರೆ ಬಹುತೇಕ ಬಾರ್ಗೇನ್ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಯಾಕೆ ಈ ಬಾರಿ ಅವಕಾಶವನ್ನು ಕಳ್ಕೊಳ್ತು ಅನ್ನುವಂಥದ್ದು ಕಾರಣ ಸ್ಪಷ್ಟ ಹೊಡೆದು ಹೋಗಿರ್ತಕ್ಕಂಥ ಹೊಸದಾಗಿ ಪಕ್ಷ ಆರಂಭ ಇರ್ತಕ್ಕಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಇಲ್ಲಿ ಪ್ರಾದೇಶಿಕ ಪಕ್ಷಗಳು ಈ ರಾಜ್ಯದ ಇತಿಹಾಸದಲ್ಲಿ ಸಮಾಜವಾದಿ ಜನತಾ ಪಾರ್ಟಿ ಅಂತೇಳಿ ದೇವೇಗೌಡರು ಸ್ಟಾರ್ಟ್ ಮಾಡಿದ್ರಪ್ಪ ಇಬ್ಬರಿಗೆ ಬೈರೇಗೌಡರು ವೆಂಕಟೇಶ್ ಅಲ್ವಾ ಈ ರಾಜ್ಯದಲ್ಲಿ ಸೊ ಹೀಗಾಗಿ ಯಾರು ಪ್ರಾದೇಶಿಕ ಪಕ್ಷ ಕಟ್ಟಿದಾರೋ ಅವ್ರು ಯಾರೂ ಕೂಡ ಆಡಳಿತ ಹಿಡಿಯುವಷ್ಟು ಸಂಖ್ಯೆಯಲ್ಲಿ ಇದುವರೆಗೂ ಬಂದಿಲ್ಲ ಹಾಗಾಗಿ

ಹಾಗಾಗಿ ಮುಂದಿನ ರಾಷ್ಟ್ರದ ಹಿತದೃಷ್ಟಿಯಿಂದ ಯಡಿಯೂರಪ್ಪನವರು ಮನಸ್ಸು ಮಾಡಬೇಕಾಗ್ತಿದೆ ಕಾಂಗ್ರೆಸ್ ಥರ ಒಂದು ಗುಂಪನ್ನು ಒಗ್ಗಟ್ಟನ್ನ ಒಂದು ಶಕ್ತಿಯುತವಾದ ಪಕ್ಷವನ್ನು ಮಿಸ್ ಸಮ್ಮಿಶ್ರ ಪಕ್ಷವನ್ನು ಒಂದು ಕಡೆ ಮಾಡಬೇಕಾಗ ಮನಸ್ ಮಾಡ್ಬೇಕನ್ನುವಂದ್ರೆ ಎರಡಿದೆ ಮನಸ್ಸು ಮಾಡಬೇಕಂತಂದ್ರೆ ನೀವು ವಾಪಸ್ ಮನೆಗೆ ಬಂದು ಸೇರ್ಕೊಳ್ಳಿ ಎಲ್ಲರೂ ಅನ್ನೋವಂಥದ್ದು ಅಥವಾ ಕೈ ಜೋಡಿಸಿ ಸರ್ ಈಗ ನಾವು ಹೇಳಿದ್ದೇವೆ ಅವರ ಪ್ರಸ್ತಾವನೆಯನ್ನು ಮುಕ್ತ ಕಟ್ಟದಿಂದ ಸ್ವಾಗತಿಸ್ತೇವೆ ಚರ್ಚೆ ಮಾಡ್ತೇವೆ ಅವ್ರನ್ನ ಸೇರಿಸಿಕೊಳ್ತೇವೆ ಅನ್ನುವಂಥದ್ದು ಹೈಕಮಾಂಡ್ ನಿಲುವು ರಾಜ್ಯದಲ್ಲೂ ಕೂಡ ಆದರೆ ಇವತ್ತು ಬಾಲು ಹೈಕ ಹೈಕಮಾಂಡ್ನಲ್ಲಿದೆ ಅವ್ರೇನು ತೀರ್ಮಾನ ತಗೊಳ್ತಾರು ಒಂದಂತೂ ಸತ್ಯ ಕಾಂಗ್ರೆಸ್ಗೆ ಪರಿಹಾರ ಒಂದು ಶಕ್ತಿ ಆಗಬೇಕು ಆ ಶಕ್ತಿ ಆಗಬೇಕಾದ್ರೆ ಎಲ್ಲ ಪ್ರಾದೇಶಿಕ ಪಕ್ಷಗಳು ಒಗ್ಗೂಡಬೇಕು ಆ ಒಗ್ಗೂಡೋದಕ್ಕೋಸ್ಕರ ನಮ್ಮ ಪಕ್ಷ ಮುಕ್ತವಾಗಿದೆ ಅನ್ನುವಂಥದ್ದು ನನ್ನ ಭಾವನೆ ಸೊಪ್ರಕಾಶ್ ಅವರ ಯಡಿಯೂರಪ್ಪನವರು ಮಾನಸಿಕವಾಗಿ ರೆಡಿ ಇದಾರೆ ಬಿ ಜೆ ಪಿ ಹೋಗೋಕ್ಕೆ ಬಿ ಜೆ ಪಿಯಲ್ಲೂ ರೆಡಿ ಇದ್ದಾರೆ ಆದರೆ ಕೆಲವು ಶಕ್ತಿಗಳು ಕೆಲವು ವ್ಯಕ್ತಿಗಳ ಕಾರಣಕ್ಕಾಗಿ ಬಹುತೇಕ ಈ ಪ್ರೊಸೆಸ್ ಎಲ್ಲ ಒಂದು ಕಡೆ ಆಗಿದೆ ಅದು ಅಡ್ವಾಣಿ ಇರ್ಬೋದು ಅಥವಾ ಅಡ್ವಾಣಿ ಜೊತೆ ಕುರ್ಸ್ಕೊಂಡಂಥ ಅನಂತಕುಮಾರ್ ಇರ್ಬೋದು ಭಾಳಷ್ಟು ಜನ ಇರ್ಬೋದು ಮೋದಿ ಏನೇ ಪ್ರಯತ್ನ ಮಾಡಿದ್ರು ಕೂಡ ಯಡಿಯೂರಪ್ಪನವರು ಸೇರಿಸ್ಕೊಳ್ಳೋದು ಅಷ್ಟು ಸಲ್ಲಿಸಲ್ಲ ಯಾಕಂದರೆ ಯಾವ ಕಾರಣಕ್ಕೆ ಯಡಿಯೂರಪ್ಪ ಬಿ ಜೆ ಪಿಯಿಂದ ಹೊರಗೆ ಹೋಗಿದ್ರು ಆ ಕಾರಣವನ್ನು ನೀಡಿದಂಥ ನಾಯಕರು ಈಗಲೂ ಕೂಡ ಬಿ ಜೆ ಪಿಯಲ್ಲಿದ್ದಾರೆ ಅದು ಅಡ್ವಾನಿ ಇರೋದು ಭಾಳಷ್ಟು ನಾಯಕರು ಯಡಿಯೂರಪ್ಪನವರಿಗೆ ಗೊಂದಲ ಏನಾಗಿದೆ ಅಂದರೆ ನಾನು ಬಿ ಜೆ ಪಿಗೆ ಹೋದರೆ ನನ್ನ ನಾಯಕತ್ವದ ಪ್ರಶ್ನೆ ಅವರಿಗೆ ಸ್ಥಾನಮಾನದ ಪ್ರಶ್ನೆ ಇರ್ತಕ್ಕಂಥ ನಾಯಕರ ಸ್ಥಾನಮಾನ ಕಳ್ಕೊಳ್ಳುವಂಥ ಭೀತಿ ಇದೆ ಸೊ ಹಾಗಾಗಿ ಯಡಿಯೂರಪ್ಪನವರು ಇದನ್ನು ಹಾಗೆ ಮೇಂಟೈನ್ ಮಾಡ್ತಾ ಮಾಡ್ತಾ ಎಲ್ಲೊಂದು ಕಡೆ ಪ್ರೆಷರ್ ಬಿಲ್ಡಿಂಗ್ ಪಾಲಿಟಿಕ್ಸ್ ಇಳಿದಿದ್ದಾರೆ ಅಂತ ನೂರು ನೂರು ಪರ್ಸೆಂಟು ಕರೆಕ್ಟು ಅವರು ಭಾರತೀಯ ಜನತಾ ಪಕ್ಷ ತೊರೆದದ್ದಿದೆಯಲ್ಲ ತೊರೆದದ್ದೇ ಅತ್ಯಂತ ವಿಶಿಷ್ಟವಾದಂಥ ಸನ್ನಿವೇಶದಲ್ಲಿ ಬಿ ಜೆ ಪಿ ಸ್ಥಾನ ತೋರಿಸ್ತೀನಿ ನಾನು ಅವರ ವಿರುದ್ಧ ಆರೋಪ ಬಂತು ಆ ಆರೋಪದ ಕಾರಣದಿಂದ ಭಾರತೀಯ ಜನತಾ ಪಕ್ಷದವರು ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಿದ್ರು ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷದ ಪ್ರಶ್ನಾತೀತ ನಾಯಕ ನಾನು ಇನ್ಯಾರೂ ಇಲ್ಲ ಅಂತ ಹೇಳ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಅವರನ್ನು ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಿ ಸದಾನಂದ ಗೌಡರನ್ನ ಮಾಡಿದ್ರು ಪ್ರಾಯಶಃ ಅಲ್ಲಿಂದನೇ ಅಲ್ಲಿ ಸಂಘರ್ಷ ಪ್ರಾರಂಭ ಆಯಿತು ಅವರ ಪ್ರಶ್ನಾತೀತ ನಾಯಕತ್ವಕ್ಕೆ ಕೊಡಲಿ ಪೆಟ್ಟು ಬೀಳಿತು ಆ ಪ್ರಶ್ನಾತೀತ ನಾಯಕತ್ವಕ್ಕೆ ಕೊಡಲಿ ಪೆಟ್ಟು ಬಿದ್ದ ಪರಿಣಾಮನೇ ಗ್ರಾಜಲ್ ಆಗಿ ನಂತರದ ದಿನಗಳಲ್ಲಿ ಅವರು ಕರ್ನಾಟಕ ಜನತಾ ಪಕ್ಷ ಸ್ಥಾಪನೆಗೆ ಕಾರಣ ಆಯಿತು ಅದನ್ನು ಸ್ಥಾಪನೆ ಮಾಡಿದಾಗ ಯಡಿಯೂರಪ್ಪನವರು ಏನು ಅಂದ್ಕೊಂಡಿದ್ರು ಅಂದರೆ ಈಗ ಅಖಂಡ ಕರ್ನಾಟಕದಾದ್ಯಂತ ತಮ್ಮ ಅವರಿಗೆ ಟೂ ತೌಸಂಡ್ ಏಯ್ಟಲ್ಲಿ ಸಿಕ್ತಲ್ಲ ಬೆಂಬಲ ಅಂಥ ಬೆಂಬಲ ನನಗೆ ಸಿಗುತ್ತೆ ಅಂತಾದರು ಟೂ ತೌಸಂಡ್ ಏಯ್ಟಲ್ಲಿ ಸಿಕ್ಕಿದ್ದು ಅವ್ರಿಗೆ ಅನ್ಯಾಯ ಆಯಿತು ಅಂದ್ಬಿಟ್ಟು ಜನ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ಕಮ್ಯುನಿಟಿ ದೇ ವೋಟೆಡ್ ಅದೇ ಬ್ಯಾಂಡೆಟ್ಟು ಮತ್ತೆ ನನಗೆ ಸಿಗುತ್ತೆ ಅಂತ ಯಡಿಯೂರಪ್ಪನವ್ರು ತಿಳ್ಕೊಂಡ್ರು ಅವಾಗ ಅವ್ರು ಹೇಳ್ತಾ ಇದ್ದ ಮಾತೇನು ದೇವೇಗೌಡರು ಅನ್ಯಾಯ ಮಾಡಿದ್ರು ಅನ್ನೋ ಮಾತನ್ನ ಮತ್ತೆ ಇಲ್ಲಿ ಬಿ ಜೆ ಪಿನವ್ರು ಅನ್ಯಾಯ ಮಾಡಿದ್ರು ಅಂತ ಹೇಳಿದ್ರು ಅದನ್ನು ಬಳಕೆ ಮಾಡಕ್ಕೆ ಹೋದ್ರು ಬಳಕೆ ಮಾಡಿದ್ರು ಅಂದರೆ ಎರಡನೇ ಸಾರಿ ಎರಡನೇ ಸಾರಿನೂ ಅದೇ ಮಾಡಿದ್ರು ಕರ್ನಾಟಕದ ಜನ ಮೂರ್ಖರಲ್ಲ ಯಡಿಯೂರಪ್ಪನವ್ರನ್ನ ಎಲ್ಲಿ ಅವರ ಸ್ಥಾನ ಏನು ಅಂತ ತೋರಿಸಿದ್ರು ಅಷ್ಟಾದ್ರೂ ಸಿ ಸೆಕ್ಯೂರ್ ಟೆನ್ ಪರ್ಸೆಂಟ್ ಓಟ್ ಟೆನ್ ಪರ್ಸೆಂಟ್ ಓಟ್ ಬಂದದ್ದು ಎಲ್ಲಿ ಅವರಿಗೆ ಅಂದರೆ ಅದು ಸಹ ನನ್ನ ನನ್ನ ಲೆಕ್ಕಾಚಾರದಲ್ಲಿ ಎಸ್ ಲಿಂಗಾಯತ್ ಮತ ಬ್ಯಾಂಕ್ ಈ ಭಾಗ ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕ ಸ್ವಲ್ಪ ಮಟ್ಟಿಗೆ ಹೈದರಾಬಾದ್ ಕರ್ನಾಟಕ ಗುಲ್ಬರ್ಗ ಆದ್ರೆ ಯಡಿಯೂರಪ್ಪನವರು ನಂಬಿದ್ದಂತಹ ದೊಡ್ಡ ಕೋಟೆ ಮುಂಬೈ ಕರ್ನಾಟಕದಲ್ಲಿ ಅವ್ರನ್ನ ಸಂಪೂರ್ಣ ನೆಗ್ಲೆಕ್ಟ್ ಮಾಡಿಬಿಟ್ರು ಅಂತಹ ಪರಿಸ್ಥಿತಿ ಒಳಗೆ ಏನು ಭಯ ಇದೆ ಯಡಿಯೂರಪ್ಪನವ್ರಿಗೆ ಅಂದ್ರೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷಕ್ಕೆ ಪ್ರವೇಶವನ್ನ ತೆಗೆದುಕೊಳ್ಳದೆ ಹೋದ್ರೆ ಎಂಟ್ರಿ ಸಿಗದೆ ಹೋದ್ರೆ ಅವರ ಹತ್ತು ಪರ್ಸೆಂಟ್ ಟೋಟ್ ಇದೆಯಲ್ಲ ದಲ್ ಬಿ ರೆಡ್ಯೂಸ್ ಭಯ ಇದೆ ಭಯ ಇದೆ ಅದ್ರಿಂದಾನೇ ಅವರು ನೀವೇ ನೀವೇ ಹೇಳ್ದಂಗೆ ಐ ಡೆಫಿನೆಟ್ಲಿ ಐ ವಿಲ್ ಎಂಡ್ ಆರ್ ಏನಂತ ಅಂತಂದ್ರೆ ಪ್ರೆಷರ್ ಬಿಲ್ಡಿಂಗ್ ಟ್ಯಾಕ್ಟಿಕ್ಸ್ ಅನ್ನ ಬಿಜೆಪಿ ಮೇಲೆ ಮಾಡ್ತಾ ಇದ್ದಾರೆ ನೀವೇನಾದ್ರೂ ಸೇರಿಸ್ಕೊಳ್ದೆ ಹೋದ್ರೆ ಹೋಗ್ತೀನಿ ಥರ್ಡ್ ಫ್ರಂಟ್ ಫೇಲ್ ಆಗುತ್ತೆ ಅವ್ರದ್ದು ಥರ್ಡ್ ಫ್ರಂಟ್ ಪ್ರಯೋಗ ಏನ್ ಮಾಡಿದ್ರು ಈ ಎಲೆಕ್ಷನ್ ಜನ ರಿಜೆಕ್ಟ್ ಮಾಡಿದ್ರು ಕುಮಾರಸ್ವಾಮಿ ಅವ್ರ ಹೂನಾರ ಹಾಕಿಸ್ಕೊಂಡ್ರು ಆದ್ರೆ ಪೀಪಲ್ ಹ್ಯಾವ್ ರಿಜೆಕ್ಟೆಡ್ ದ ಅದರಿಂದ ಅದರಿಂದ ಕಾಂಗ್ರೆಸ್ ದರ್ಡ್ ಫ್ರಂಟ್ನಿಸ್ಟಿಕ್ ಬಿಜೆಪಿ ಸ್ಪಷ್ಟ ನೀವು ಹೇಳೋ ಪ್ರಕಾರ ಯಾವ ಕಾರಣಕ್ಕೂ ಕಾಂಗ್ರೆಸ್ ಜೊತೆ ಹೋಗೋದಿಲ್ಲ ಆದ್ರೆ ಭಾರತೀಯ ಜನತಾ ಪಕ್ಷ ಹೋಗೋದ್ರ ಬಗ್ಗೆ ವೇದಿಕೆ ಸಿದ್ಧ ಆಗ್ತಾ ಇದ್ರೆ ಎಲ್ಲ ಒಂದ್ ಕಡೆ ಪ್ರೆಷರ್ ಬಿಲ್ಡ್ ಮಾಡೋ ಮೂಲಕ ನನ್ನ ನಾಯಕತ್ವ ಒಪ್ಕೊಳ್ಳಿ ಯಾಕಂದ್ರೆ ಮೊನ್ನೆ ಬಿ ಪಿ ಎಸ್ ಏನ್ ಹೇಳಿದ್ರು ಎರಡು ರೂಪಾಯಿ ಇಲ್ಲದೆ ಆದ್ರೆ ಮೊನ್ನೆ ನೋಡಿ ವಿಧಾನ ಪರಿಷತ್ ಸೋತೀವಿ ಇಂಡಿಪೆಂಡೆಂಟ್ ಗೆಲ್ಸ್ಕೊಂಡು ನಾವು ಒಂದು ಮಾತನ್ನು ಹೇಳಿದ್ರು ಅಂದರೆ ಬಿಜೆಪಿ ಎಲ್ಲೋ ಒಂದು ಕಡೆ ಪ್ರೆಷರ್ ಬಿಲ್ಡ್ ಮಾಡ್ತಾ ಇದ್ದಾರೆ ನಮ್ಮ ನಾವು ಇಲ್ಲದೆ ನಿಮ್ಗೆ ಆಗಲ್ಲ ನಿಮ್ಮ ಚುನಾವಣೆ ನೆಲೆಸಕ್ಕಾಗಲ್ಲ ಅದು ಒಂದು ಸತ್ಯ ನಿಜ ಅಂತಂದರೆ ಒಂದು ಆಕ್ರಮಣಕಾರಿ ನಾಯಕತ್ವ ಭಾರತೀಯ ಜನತಾ ಇಲ್ಲ ಅಷ್ಟರ ಮಟ್ಟಿಗೆ ಯಡಿಯೂರಪ್ಪ ಭಾರತೀಯ ಜನತಾ ಪಕ್ಷಕ್ಕೆ ಹೋದರೆ ಒಂದು ಆಕ್ರಮಣಕಾರಿ ನಾಯಕತ್ವ ಸೃಷ್ಟಿಯಾಗುತ್ತೆ ಮತ್ತೆ ನಿರಾಸೆಯಿಂದ ಮೂಲ ಗುಂಪಾಗಿರುವಂಥ ವೋಟರ್ ಮತ ಮತಬ್ಯಾಂಕ್ ಏನಿದೆ ಬಿ ಜೆ ಪಿದು ಅದು ಸ್ವಲ್ಪ ಅದಕ್ಕೊಂದು ಚೈತನ್ಯ ಬರುತ್ತೆ ಅಗ್ರೆಸಿವ್ ವಿಲ್ ಸ್ಟಾರ್ಟ್ ಟು ವರ್ಕ್ ಅದು ಒಳ ಸಂಘರ್ಷಕ್ಕೆ ಮತ್ತೆ ಎಡೆ ಮಾಡಲ್ವ ಅಂತ ಮತ್ತೆ ಒಳ ಸಂಘರ್ಷಕ್ಕೆ ರಾಜಕೀಯ ಎಡೆ ಮಾಡಲ್ವ ಸಂಘರ್ಷ ರಾಜಕೀಯ ಆಗುತ್ತೆ ಆದ್ರೆ ಏನಿದೆ ಅಂತ ಪರಿಸ್ಥಿತಿ ಲೋಕಸಭೆ ಚುನಾವಣೆ ಚಾಲೆಂಜ್ ಇರೋದ್ರಿಂದ ಮತ್ತೆ ಅಲ್ಲಿ ಸಂಘರ್ಷ ಮಾಡಬೇಕಾದವರು ಲೋಕಸಭಾ ಚುನಾವಣೆಯಲ್ಲಿ ಅಗ್ನಿ ಪರೀಕ್ಷೆಗೆ ಗುರಿಯಾಗ ಒಳೆ ಬಗ್ಗೆ ಅಲ್ಲ ಬಿಜೆಪಿ ಒಂದು ಕಾರ್ಯಕರ್ತರ ಪಕ್ಷ ನಾಯಕತ್ವ ಇಟ್ಕೊಂಡು ಬಿಜೆಪಿ ಯಾವತ್ತು ಮಾಡಿ ಯಡಿಯೂರಪ್ಪ ಕೊರತೆಲ್ವಾ ಈಗ ಲೋಕಸಭೆ ಚುನಾವಣೆ ಬಂದಾಗ ಯಡಿಯೂರಪ್ಪ ಇಲ್ದೇ ಚುನಾವಣೆ ಹೋಗ್ತಾರ ನಾನು ಹೇಳಿದ ಯಡಿಯೂರಪ್ಪ ಒಂದು ಸತ್ಯ ದಯವಿಟ್ಟು ಕೇಡರ್ ಬೇಸ್ಡ್ ಪಾರ್ಟಿ ಆಗಿ ನೀವ್ ಏನೇ ಇದ್ರು ನಿಮ್ಮ ಪಾರ್ಟಿ ಒಳಗೆ ಟೂ ತೌಸಂಡ್ ಅಲ್ಲಿ ಅಥವಾ ಹಿಂದಿನ ಇತಿಹಾಸವನ್ನ ನೋಡಿದಾಗ ಪಕ್ಷ ಕಟ್ಟದಲ್ಲಿ ಯಡಿಯೂರಪ್ಪ ಪ್ಲೇಡ್ ವೆರಿ ಕ್ರೂಷಿಯಲ್ ರೋಲ್ ಅದು ಸತ್ಯ ನಾನು ಒಂದಂತೂ ಹೇಳ್ತೇನೆ ಅವ್ರು ಬಂದ್ರೆ ಸ್ವಾಗತ ಹೋಗಾರೆ ಕೊನೆಯದಾಗ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಡಿಯೂರಪ್ಪನವರು ವ್ಯಕ್ತಿ ಅಲ್ಲ ಶಕ್ತಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ನೀವು ಬಿಜೆಪಿ ಇದ್ದಾಗ ಶಕ್ತಿ ಹೊರಗಡೆ ಬಂದಾಗ ಕೂಡ ಶಕ್ತಿ ಇದ್ದಾರೆ ಇವತ್ತು ಕ್ಷೇತ್ರ ಮತ್ತೆ ಇವತ್ತು ಸರ್ಚ್ ಮಾಡ್ತಾರೆ ಅವರು ಶಕ್ತಿ ತೋರಿಸಲಿಲ್ಲ ಅಂತಂದ್ರೆ ಜೆಡಿಎಸ್ ಏಗ್ಲಿ ಅಥವಾ ಬಿಜೆಪಿ ಅಲ್ಲಿ ಅದನ್ನು ಬಳಕೆ ಮಾಡ್ಕೊಬೇಕಾಗಿತ್ತು ಹೋಗಾರ ಅವರು ಹೇಳಿದ ಹಾಗೆ ಇದ್ದಾಗಲೇ ಶಕ್ತಿ ಹೊರಗಡೆ ಶಕ್ತಿ ಆ ನೋಡಿ ನಿಶ್ಯಕ್ತಿ ಆಗಿತ್ತು ಅಂತ ಅಂತಂದ್ರೆ ಕಾಂಗ್ರೆಸ್ ಏ ಬರಬೇಕಾಗಿತ್ತು ಬಿಜೆಪಿ ಕಾಂಗ್ರೆಸ್ ಲಾಭ ಲಾಭಾಯಿತ ನಿಮ್ಮಿಂದ ಲಾಭ ಆಗಿಲ್ಲ ಕಾಂಗ್ರೆಸ್ ಲಾಭ ಆಯ್ತು बिकॉज ಆಡಿರಪ್ಪ ಕಾಂಗ್ರೆಸ್ ಸರ್ಕಾರ ಮಾಡಿದೇ ಕಾಂಗ್ರೆಸ್ ಬಸವರಾಜ್ ಕಾಂಗ್ರೆಸ್ ಒಪ್ಕೊಳ್ತಾ ಇದಾರೆ ಯಡಿಯೂರಪ್ಪ ಫ್ಯಾಕ್ಟರ್ ನಮಗೆ ಗೆಲ್ಸಿ ಗೆಲ್ಲ ಗೆಲ್ ಮತ್ತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು